ನಮಸ್ಕಾರ ಮುಖ್ಯಾಂಶಗಳು ಗ್ರಾಮೀಣ ಭಾರತವನ್ನು ಕೊರೋನಾ ಮುಕ್ತವಾಗಿಸಲು ಸಂಘಟನಾತ್ಮಕ ಪ್ರಯತ್ನ ಪರಿಣಾಮಕಾರಿ ನೀತಿ ರೂಪಿಸಲು ಸ್ಥಳೀಯ ಮಟ್ಟದ ಅನುಭವ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳಲ್ಲಿ ಗಣನೀಯ ಇಳಿಕೆ ಮನೆಯಲ್ಲಿಯೇ ಪರೀಕ್ಷೆ ಮಾಡಿಕೊಳ್ಳುವ ಸೌಲಭ್ಯ ಶೀಘ್ರ ಕೇಂದ್ರ ಆರೋಗ್ಯ ಸಚಿವಾಲಯ ಹಳ್ಳಿಗಳಲ್ಲಿ ಕೋವಿಡ್ ಪರೀಕ್ಷೆ ಚಿಕಿತ್ಸೆ ಚುರುಕುಗೊಳಿಸಲು ಅಗತ್ಯ ಕ್ರಮ ಗ್ರಾಮ ಪಂಚಾಯಿತಿಗಳಿಗೆ ಐವತ್ತು ಸಾವಿರ ರೂಪಾಯಿ ಒದಗಿಸಲು ಮುಖ್ಯಮಂತ್ರಿ ಸಮ್ಮತಿ ಡಾಕ್ಟರ್ ಕೆ ಸುಧಾಕರ್ ಕೊರೋನಾ ನಿಯಂತ್ರಣಕ್ಕೆ ಖಾಸಗಿ ಸಂಘ ಸಂಸ್ಥೆಗಳ ಸಹಕಾರ ಅತ್ಯವಶ್ಯ ಲಾಕ್ಡೌನ್ ಮತ್ತಷ್ಟು ಬಿಗಿಗೊಳಿಸಲು ಚಿಂತನೆ ಬಸವರಾಜ ಬೊಮ್ಮಾಯಿ ವಾರ್ತೆಗಳ ಕೋವಿಡ್ ಹತ್ತು ಮತ್ತು ಸಾಂಕ್ರಾಮಿಕ ಒಡ್ಡಿರುವ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ನಿರಂತರ ಆವಿಷ್ಕಾರ ಕ್ರಿಯಾತ್ಮಕ ವಿಧಾನಗಳು ಹಾಗೂ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಒತ್ತಿ ಹೇಳಿದ್ದಾರೆ ಕೋವಿಡ್ ತೊಂಬತ್ತು ಪರಿಸ್ಥಿತಿ ಕುರಿತು ಹತ್ತು ರಾಜ್ಯಗಳ ಐವತ್ನಾಲ್ಕು ಜಿಲ್ಲೆಗಳ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಿದ ಅವರು ಕೊರೋನಾ ವೈರಸ್ ತನ್ನ ಸ್ವರೂಪವನ್ನು ನಿರಂತರವಾಗಿ ಬದಲಾಯಿಸಿಕೊಳ್ಳುತ್ತಿದೆ ಈ ರೂಪಾಂತರಿತ ವೈರಸ್ ಎದುರಿಸಲು ವಿಜ್ಞಾನಿಗಳು ನಿರಂತರವಾಗಿ ಸಂಶೋಧನೆ ನಡೆಸುತ್ತಿದ್ದಾರೆ ಸ್ಥಳೀಯ ಮಟ್ಟದ ಅನುಭವಗಳು ಪರಿಣಾಮಕಾರಿ ನೀತಿಗಳನ್ನು ರೂಪಿಸಲು ಸಹಾಯ ಮಾಡಿವೆ ಎಂದರು ಕೊರೊನಾ ವೈರಸ್ ಎರಡನೇ ಅಲೆಯ ನಡುವೆ ರೂಪಾಂತರಿತ ವೈರಸ್ನಿಂದಾಗಿ ವಯಸ್ಕರು ಹಾಗೂ ಮಕ್ಕಳ ಆರೋಗ್ಯದ ಬಗ್ಗೆ ಕಳವಳ ಪಡುವಂತಾಗಿದೆ ಈ ಸಾಂಕ್ರಾಮಿಕ ರೋಗದ ಗಂಭೀರತೆಗೆ ಸಂಬಂಧಿಸಿದ ದತ್ತಾಂಶಗಳನ್ನು ಮೌಲ್ಯಮಾಪನ ಮಾಡಿ ಮುಂದಿನ ಸವಾಲಿಗೆ ಕಾರ್ಯತಂತ್ರ ಸಿದ್ಧಪಡಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು ಕೋವಿಡ್ ಲಸಿಕೆ ವ್ಯರ್ಥವಾಗುವುದನ್ನು ತಪ್ಪಿಸಬೇಕು ಒಂದು ಡೋಸ್ ಲಸಿಕೆ ವ್ಯರ್ಥವಾದರೂ ಒಬ್ಬ ವ್ಯಕ್ತಿಗೆ ಸುರಕ್ಷತೆಯನ್ನು ಒದಗಿಸಲು ವಿಫಲವಾದಂತೆ ಎಂಬ ಎಚ್ಚರಿಕೆಯಿಂದ ಲಸಿಕೆಯನ್ನು ಬಳಸಬೇಕು ಸರ್ಕಾರ ನಿರಂತರವಾಗಿ ಲಸಿಕೆ ಪೂರೈಕೆ ಮಾಡುತ್ತಿದೆ ಕೇಂದ್ರ ಆರೋಗ್ಯ ಸಚಿವಾಲಯ ಹದಿನೈದು ದಿನಗಳ ಲಸಿಕೆ ಲಭ್ಯತೆಯ ಮಾಹಿತಿಯನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ ಹಂಚಿಕೊಳ್ಳುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಲಸಿಕೆ ಕೇಂದ್ರಗಳಲ್ಲಿ ಲಸಿಕೆಗಳ ಪೂರೈಕೆ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳಲಿದೆ ಎಂಬ ಭರವಸೆ ನೀಡಿದ ಪ್ರಧಾನಿ ಕೋವಿಡ್ ನಿಯಮಗಳ ಅನುಷ್ಠಾನಕ್ಕೆ ಒತ್ತು ನೀಡಬೇಕು ಸಕ್ರಿಯ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿದ್ದರೂ ಸೋಂಕು ಇರುವವರೆಗೂ ಸವಾಲು ಮುಂದುವರಿಯುತ್ತದೆ ಅದನ್ನು ನಿಭಾಯಿಸಲು ಸಂಘಟನಾತ್ಮಕವಾಗಿ ಕಾರ್ಯನಿರ್ವಹಿಸಬೇಕಿದೆ ಎಂದು ಸಲಹೆ ನೀಡಿದರು ಕೋವಿಡ್ ಮತ್ತು ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಟದಲ್ಲಿ ಜಿಲ್ಲಾಧಿಕಾರಿಗಳ ಪಾತ್ರವನ್ನು ಶ್ಲಾಘಿಸಿದ ಪ್ರಧಾನಿ ಜನರ ಜೀವನ ಉಳಿಸುವ ಜೊತೆಗಳನ್ನು ಒದಗಿಸಬೇಕು काला संत माराटी सबको सूचना है स्थितियों पर लगातार नजर रखने से जिले के सारे प्रमुख विभागों जैसे पुलिस का विभाग हो साफ सफाई की बात हो इन सारी व्यवस्थाओं का इनके बीच में बेहतर तालमेल और प्रभावी परिणाम स्वाभाविक रूप से निकलने लगते हैं मुझे आपके कई जिलों से इस रणनीति पर काम करने के रिजल्ट्स की जानकारी मिलती रही है इन जगहों पर आपने वाकई बड़ी संख्या में लोगों का जीवन बचाया है साथियों फील्ड में किए गए आपके कार्यों से आपके अनुभवों और फीडबैक से ही प्रैक्टिकल और इफेक्टिव पॉलिसीज बनाने में मदद मिलती है टीकाकरण की रणनीति में भी हर स्तर पर राज्यों और अनेक स्टेक होल्डर से मिलने वाले सुझावों को शामिल करके आगे बढ़ाया जा रहा है इसी क्रम में स्वास्थ्य मंत्रालय की तरफ से 15 दिन के टीकों की उपलब्धता की जानकारी राज्यों को दी जा रही है वैक्सीन सप्लाई टाइमलाइन की स्पष्टता होने से टीकाकरण से जुड़े मैनेजमेंट में आप सभी को और आसानी होने वाली है मुझे विश्वास है कि हर जिले और वैक्सीनेशन सेंटर के स्तर पर सप्लाई और सुदृढ़ होगी जो शहरों में कभी कभी हमको किसी चीज को लागू करने में मेहनत पड़ती है गांव में उतनी मेहनत नहीं पड़ती हाँ, हां क्लैरिटी चाहिए गांव के अंदर एक टीम बनानी चाहिए आप देखिए वो परिणाम खुद दे देते हैं आपको साथियों सेकंड वेव के बीच वायरस म्यूटेशन की वजह से अब युवाओं और बच्चों के लिए भी ज्यादा चिंता जताई जा रही है अभी तक हमारी जो रणनीति रही है आपने जिस तरह फील्ड में काम किया है उसने इस चिंता को उतना गंभीर होने से रोकने में मदद तो की है लेकिन हमें आगे के लिए और अधिक तैयार रहना ही होगा देश देंटू राज्य गली वो लक्ष ಒಂಬತ್ತು ರಾಜ್ಯಗಳಲ್ಲಿ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಹತ್ತೊಂಬತ್ತು ರಾಜ್ಯಗಳಲ್ಲಿ ಐವತ್ತು ಸಾವಿರಕ್ಕೂ ಕಡಿಮೆ ಕೊರೋನಾ ಸಕ್ರಿಯ ಪ್ರಕರಣಗಳಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಮಾಧ್ಯಮಗಳೊಂದಿಗೆ ಅವರು ದೇಶದ ಒಟ್ಟಾರೆ ಕೋವಿಡ್ ಪರಿಸ್ಥಿತಿ ಕುರಿತು ಮಾಹಿತಿ ನೀಡಿದರು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದೇಶದಲ್ಲಿ ಎರಡು ಲಕ್ಷ ಎಪ್ಪತ್ತಾರು ಸಾವಿರದ 110 ಹೊಸ కరోనా ಪ್ರಕರಣಗಳು ವರ್ದಿಯಾಗಿದ್ದು ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಉತ್ತರ ಪ್ರದೇಶ ಹಾಗೂ ದೆಹಲಿಯಲಿ ಸಾವಿನ ಪ್ರಕರಣಗಳು ಹೆಚ್ಚಿವೆ ಎಂದು ಅಂಕಿ ಅಂಶಾ ನೀಡಿದರು. ಇಷ್ಟೇ ರೀತಿಯಲ್ಲಿ ನಾವು ಡೈಲಿ ಕೇಸಸ್ ಮತ್ತು ಡೆತ್ ಕೋ ಫರ್ದರ್ ಅನಲೈಸ್ ಕರೆ ತೋ ಪಾತೆ ಹೈ ಕಿ ಜಹಾ 7 ಮೇ ಕೋ ದೇಶ ಮೇ 4 ಲಕ್ಷ سے ಅಧಿಕ यानी कि 414000 के करीब डेली न्यू केसेस रिपोर्ट हुए थे वह पिछले तेरह दिनों से घटते हुए तीन लाख बासठ तीन लाख बासठ से तीन लाख अड़तालीस तिरालीस दो लाख इक्यासी हजार और अब पिछले चौबीस घंटे में दो लाख छिहत्तर हजार केसेज के करीब देश में नोट किए गए हैं इसमें से सतर प्रतिशत केसेज अधिकतम जो केसेज हैं वह दस स्टेट्स में पाए जा रहे हैं सात स्टेट्स ऐसी हैं जिन्होंने दस हजार से अधिक डेली न्यू केसेज रिपोर्ट की हैं नौ स्टेट्स ऐसी हैं जिसमें डेली केसेस पांच हजार से दस हजार के बीच में आते हैं आठ स्टेट्स ऐसी हैं जहां एक हजार से पांच हजार केसेस रिपोर्ट हुए हैं और बारह स्टेट ऐसी हैं जहां पर की एक हजार से भी कम केसेस रिपोर्ट किए गए हैं भारतीय वैद्यकीय संशोधन मंडली महानिदेशिका डॉक्टर बलराम भार्गव ರ್ಕಾಪಿಡ್ ಆಂಟಿಜೆನ್ ಟೆಸ್ಟ್ಗಳನ್ನು ಹೆಚ್ಚಿಸಬೇಕು ಇದರಿಂದ ಫಲಿತಾಂಶಗಳು ತ್ವರಿತವಾಗಿ ಲಭ್ಯವಾಗಲಿದ್ದು ಸೋಂಕಿತರನ್ನು ಶೀಘ್ರವಾಗಿ ಪ್ರತ್ಯೇಕವಾಗಿರಿಸಬಹುದಾಗಿದೆ ಎಂದು ಹೇಳಿದರು ಮನೆಯಲ್ಲಿ ಸ್ವಯಂ ಕೋವಿಡ್ ಹತ್ತೊಂಬತ್ತು ಪರೀಕ್ಷೆ ಮಾಡಿಕೊಳ್ಳುವಂತಹ ಕಿಟ್ಗಳನ್ನು ಪೂರೈಸಲು ಸಂಸ್ಥೆಯೊಂದು ಈಗಾಗಲೇ ಅರ್ಜಿ ಸಲ್ಲಿಸಿದೆ ಮೂರು ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಪ್ರಕ್ರಿಯೆ ಆರಂಭಿಸಿವೆ ಮುಂದಿನ ವಾರದಲ್ಲಿ ಇನ್ನೂ ಮೂರು ಸಂಸ್ಥೆಗಳು ಮುಂದೆ ಬರಲಿವೆ ಎಂದು ಅವರು ಹೇಳಿದರು ಈ ತಿಂಗಳಾಂತ್ಯದ ವೇಳೆಗೆ ಪ್ರತಿದಿನ ಇಪ್ಪತ್ತೈದು ಲಕ್ಷ ಜೂನ್ ಅಂತ್ಯದ ವೇಳೆಗೆ ನಲವತ್ತೈದು ಲಕ್ಷ ಕೊರೊನಾ ಪರೀಕ್ಷೆ ನಡೆಸುವ ಗುರಿ ಹೊಂದಲಾಗಿದೆ ಎಂದು ಡಾಕ್ಟರ್ ಬಲರಾಮ್ ಭಾರ್ಗವ್ ಹೇಳಿದರು ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಕೊರೋನಾ ನಿರೋಧಕ ಟುಡಿಜಿ ಡಿಜಿ ಔಷಧಿ

और सेल समझती है कि ये ग्लूकोज है और उसको कंज्यूम करती है और सेल डेथ हो जाती है तो ये इसका मैकेनिज़्म है इस पर कुछ एक स्टडी डी ने की है जो डी में प्रजेंट हुई है और उसके बेसिस पे उसको अप्रूवल मिला है और ये पहले ये नई दवा नहीं है ये रीपर्पज दवा है ये पहले कैंसर में भी यूज़ हुई है और इसका प्रयोग किया गया है कई चीज़ों में तो इस स्टडी का जो जैसी जो अभी तो पब्लिश नहीं हुई है मगर स्टडी का रिजल्ट्स को हम लोग एनालाइज करके फिर इसके बारे में बता सकते हैं उस, उस ट्रायल के रिजल्ट्स को डीसीजीआई को दिया गया है और डीसीजीआई अभी पब्लिश नहीं हुआ है केवल डीसीजीआई के साथ शेयर किया गया है तो जैसे ही हम लोग को रिजल्ट्स मिलेंगे उसको हम लोग उसको डिस्कस करके और उसके बारे में और टिप्पणी दे सकते हैं थर्टीन नंबर थर्टीन ये जैसे कोई भी दवा होती है आप दवा लिख सकते हैं अगर अप्रूव्ड है ಏಕೆಂದರೆ ಇದು ರೀಪರ್ಪಸ್ દવા ಇಟ್ ಇಸ್ ನಾಟ್ ಎ ನ್ಯೂ ಮೆಡಿಸಿನ್ ನ್ಯೂ ಮೆಡಿಸಿನ್ ಕೋ ಲೇಖನೆ ಮೇ ಅಪ್ಕೋ ಫಾರ್ಮೇಷನ್ ಬಟ್ ಸಿನ್ಸ್ ಇಟ್ ಇಸ್ ಎ ರೀಪರ್ಪಸ್ ಮೆಡಿಸಿನ್ ಇಟ್ ಕೆನ್ ಬಿ ರಿಟೈರ್ ರಾಜ್ಯದಲ್ಲಿ ಸೋಂಕಿನ ಪಾಸಿಟಿವಿಟಿ ದರ ಶೇಕಡಾ ಮೂವತ್ತೇಳರಿಂದ ರಿಂದ 27ಕ್ಕೆ ಕುಸಿದಿದೆ ಸೋಂಕು ಹೆಚ್ಚಿರುವ ಪ್ರದೇಶಗಳಿಗೆ ತಲಾ ಇಪ್ಪತ್ತೈದರಂತೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಗಳನ್ನು ಒದಗಿಸಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯಕ್ಕೆ ಎಂನೂರು ಕಾನ್ಸಂಟ್ರೇಟರ್ಗಳು ಬಂದಿದ್ದು ಸೋಂಕು ಹೆಚ್ಚಿರುವ ಜಿಲ್ಲೆಗಳಿಗೆ ಹಂಚಿಕೆ ಮಾಡಲಾಗುತ್ತಿದೆ ಮಂಡ್ಯ ಚಿತ್ರದುರ್ಗ ಕೋಲಾರ ಹಾಸನ ಚಿಕ್ಕಬಳ್ಳಾಪುರ ಮೊದಲಾದ ಮೂಲಸೌಕರ್ಯ ಕಡಿಮೆ ಇರುವ ಜಿಲ್ಲೆಗಳಿಗೆ ನೀಡುತ್ತಿರುವುದಾಗಿ ತಿಳಿಸಿದರು ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ ಕೋವಿಡ್ ಚಿಕಿತ್ಸೆಗೆ ಐಸಿಯು ಆಕ್ಸಿಜನ್ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಹೆಚ್ಚಿಸುವ ಕುರಿತು ಚರ್ಚಿಸಲು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಹಾವೇರಿ ಗದಗ ಜಿಲ್ಲೆಗಳಿಗೆ ತಾವು ಭೇಟಿ ನೀಡುವುದಾಗಿ ಅವರು ಹೇಳಿದರು ಕೋವಿಡ್ ಸೋಂಕಿನ ಪ್ರಮಾಣ ಕಡಿಮೆಯಾಗುತ್ತಿದೆ ಪ್ರಸ್ತುತ ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೇಳರಷ್ಟಿದೆ ಅದನ್ನು ಶೇಕಡಾ ಐದಕ್ಕೆ ಇಳಿಸುವ ಗುರಿ ಹೊಂದಲಾಗಿದೆ ಸಾವಿನ ಸಂಖ್ಯೆಯನ್ನು ಕೂಡ ಕಡಿಮೆ ಮಾಡುವ ಪ್ರಯತ್ನಗಳು ನಡೆದಿವೆ ಎಂದರು ಗ್ರಾಮೀಣ ಭಾಗದಲ್ಲಿ ಸೋಂಕು ನಿಯಂತ್ರಿಸಲು ಪ್ರತಿ ಗ್ರಾಮ ಪಂಚಾಯಿತಿಗೆ ಮುಖ್ಯಮಂತ್ರಿಗಳು ಮುಂಗಡವಾಗಿ ಐವತ್ತು ಸಾವಿರ ರೂಪಾಯಿ ನೀಡಲು ನಿರ್ಧರಿಸಿದ್ದಾರೆ ಮನೆ ಮನೆಗೆ ತೆರಳಿ ಪರೀಕ್ಷೆ ಮಾಡಿ ಸೋಂಕಿತರನ್ನು ಕೋವಿಡ್ ಕೇಂದ್ರಕ್ಕೆ ಕರೆದೊಯ್ಯಲು ಇದು ಸಹಕಾರಿಯಾಗಿದೆ ರಾಜ್ಯ ಸರ್ಕಾರ ಕೋವಿಡ್ ಅಂಕಿಅಂಶಗಳನ್ನು ಮುಚ್ಚಿಡುತ್ತಿಲ್ಲ ಪರೀಕ್ಷೆಯನ್ನು ಕೂಡ ಕಡಿಮೆ ಮಾಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಬ್ಲಾಕ್ ಫಂಗಸ್ ಸೋಂಕಿಗೆ ಚಿಕಿತ್ಸೆ ನೀಡಲು ಔಷಧಿ ವಿತರಣೆ ಮಾಡಲಾಗುತ್ತಿದೆ ಕೋವಿಡ್ನಿಂದ ಗುಣಮುಖರಾದವರ ಮೇಲೂ ನಿಗಾ ವಹಿಸಲಾಗಿದೆ ಎಂದು ಸುಧಾಕರ್ ಹೇಳಿದರು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ರಾಜೀವ್ ಗಾಂಧಿ ಮಹಾವಿದ್ಯಾಲಯದಲ್ಲಿ ಆರಂಭಿಸಲಾಗಿರುವ ಕೋವಿಡ್ ಆರೈಕೆ ಕೇಂದ್ರಕ್ಕೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವಸತಿ ಸಚಿವ ಸೋಮಣ್ಣ ಭೇಟಿ ನೀಡಿ ಪರಿಶೀಲಿಸಿದರು ಶಾಸಕ ಭೈರತಿ ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಬಸವರಾಜ ಬೊಮ್ಮಾಯಿ ಕೋವಿಡ್ ನಿಯಂತ್ರಣಕ್ಕೆ ಖಾಸಗಿ ಸಂಘ ಸಂಸ್ಥೆಗಳು ಸಹಕಾರ ನೀಡುತ್ತಿವೆ ಸಂಕಷ್ಟ ಸಮಯದಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಿನ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ ಎಂದು ಶ್ಲಾಘಿಸಿದರು ರಾಜೀವ್ ಗಾಂಧಿ ದಂತ ಮಹಾವಿದ್ಯಾಲಯವನ್ನು ಕೋವಿಡ್ ಕೇರ್ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಿರುವುದು ಖಾಸಗಿ ಸಂಸ್ಥೆಗಳು ಸರ್ಕಾರದೊಂದಿಗೆ ಕೈಜೋಡಿಸಿರುವುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ರಾಜ್ಯಾದ್ಯಂತ ಇದೇ ರೀತಿಯ ಸಹಕಾರ ದೊರೆಯುತ್ತಿದೆ ಸರ್ಕಾರ ಕೂಡ ಸಂಘ ಸಂಸ್ಥೆಗಳಿಗೆ ಸೂಕ್ತ ಬೆಂಬಲ ನೀಡುತ್ತಿದೆ ಎಂದರು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಪೊಲೀಸರು ಮಳೆ ಬಿಸಿಲು ಲೆಕ್ಕಿಸದೆ ಹಗಲಿರುಳು ದುಡಿಯುತ್ತಿರುವುದನ್ನು ಹೈಕೋರ್ಟ್ ಪ್ರಶಂಸಿಸಿದೆ ಇದು ನಮಗೆ ಪ್ರೋತ್ಸಾಹದ ಸಂಗತಿ ತಪ್ಪು ಮಾಡಿದಾಗ ಪೊಲೀಸರು ಶಿಕ್ಷೆ ನೀಡುತ್ತಾರೆ ಸಂಕಷ್ಟದ ಸಮಯದಲ್ಲಿ ಪ್ರಾಣದ ಹಂಗು ತೊರೆದು ಕಾರ್ಯನಿರ್ವಹಿಸುವ ಮೂಲಕ ಜನರ ಪ್ರೀತಿ ಗಳಿಸುತ್ತಾರೆ ಎಂದು ತಿಳಿಸಿದರು ಕೋವಿಡ್ ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಅನ್ನು ಮತ್ತಷ್ಟು ಬಿಗಿಗೊಳಿಸಲಾಗುತ್ತಿದೆ ಗ್ರಾಮೀಣ ಭಾಗದಲ್ಲೂ ಕೂಡ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಸ್ಪಷ್ಟಪಡಿಸಿದರು ಕಳೆದ ಒಂದು ತಿಂಗಳಿಂದ ನಿರ್ಮಿಸಿ ಹೆಚ್ಚು ಪ್ರಶಂಸೆ ಅವರ ಪ್ರಶಂಸೆ ನಮಗೆ ಕೆಲಸ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗ್ತಾ ಇರೋದು ನಿಯಂತ್ರಣ ಇನ್ನಷ್ಟು ಬಿಗಿಯಾಗಿ ಮಾಡುವಂಥ ಅವಶ್ಯಕತೆ ಇದೆ ಈಗಾಗಲೇ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಸೂಚನೆಯನ್ನು ಕೊಡ್ತಾರೆ ಜನಕ್ಕೂ ಕೂಡ ನಾನು ವಿನಂತಿಯನ್ನು ಮಾಡ್ತಿದ್ದೀನಿ ಹಲವಾರು ಜಿಲ್ಲೆಗಳಲ್ಲಿ ಮೂರು ದಿವಸ ನಾಲ್ಕು ದಿವಸ ಸಂಪೂರ್ಣ ಬರೆಯಾಗಿದೆ ಅದಕ್ಕೆ ಸಹಕಾರವನ್ನು ಕೊಡಿ ನಾವು ನಾಲ್ಕೈದು ದಿವಸ ನಮ್ಮನ್ನು ನಾವು ನಿಯಂತ್ರಣ ಮಾಡಿಕೊಂಡ್ರೆ ಕೋವಿಡನ್ನು ನಾವು ನಿರ್ಗಸ್ ನಾವು ಪ್ರತಿಯೊಬ್ಬ ವ್ಯಕ್ತಿ ನಾನು ಓಡಾಡೋದು ಮುಖ್ಯನೋ ಅಥವಾ ಕರೋನಾಗೆ ನಾನು ಕೂಡ ಸೋಂಕಿತ ಆಗಬಹುದು ಅಥವಾ ಇನ್ನೊಬ್ರು ಸೋಂಕಿತ ಮಾಡಬಹುದು ಅನ್ನುವಂಥ ಅರಿವು ಕೊಡ್ತೀರಾ ಅಂತ ಫ್ರೀ ಹಾಂಡ್ ಪ್ರಶ್ನೆನೇ ಅಲ್ಲೇನು ಪ್ರಶ್ನೆ ಕೋವಿಡ್ ಕಾರ್ಯಪಡೆ ಅಧ್ಯಕ್ಷರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥ ನಾರಾಯಣ ಇಂದು ಮಂಡ್ಯದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕೋವಿಡ್ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಅಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರ ಯೋಗಕ್ಷೇಮ ವಿಚಾರಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಪ್ರವಾಸ ಕೈಗೊಂಡಿರುವ ಅಶ್ವತ್ಥನಾರಾಯಣ ಬೆಳಗ್ಗೆ ಮದ್ದೂರು ತಾಲೂಕು ಆಸ್ಪತ್ರೆ ಬದನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಬಳಿಕ ಮಂಡ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕೋವಿಡ್ ವಾರ್ಡ್ಗೆ ಭೇಟಿ ನೀಡಿ ಸೋಂಕಿತರಿಗೆ ದೊರೆಯುತ್ತಿರುವ ಚಿಕಿತ್ಸೆ ಸೌಲಭ್ಯಗಳು ಹಾಗೂ ಆರೋಗ್ಯ ಸುಧಾರಣೆ ಬಗ್ಗೆ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ವಾರ್ಡ್ನಲ್ಲಿ ರೋಗಿಗಳ ಜೊತೆ ಸಹಾಯಕರು ಇರುವುದನ್ನು ಗಮನಿಸಿದ ಉಪಮುಖ್ಯಮಂತ್ರಿ ಅವರು ಕೋವಿಡ್ ವಾರ್ಡ್ನಲ್ಲಿ ಸೋಂಕಿತರಷ್ಟೇ ಇರಬೇಕು ಬೇರೆಯವರಿಗೆ ಅವಕಾಶ ನೀಡಬೇಡಿ ಎಂದು ಸಂಸ್ಥೆಯ ಮುಖ್ಯಸ್ಥರಿಗೆ ಸೂಚನೆ ನೀಡಿದರು ತುರ್ತು ಸಂದರ್ಭಕ್ಕೆ ಪರೀಕ್ಷಾ ಕಿಟ್ಗಳು ಅಗತ್ಯ ಔಷಧಿ ಹಾಗೂ ವೈದ್ಯಕೀಯ ಸಲಕರಣೆಗಳನ್ನು ಕಾಯ್ದಿರಿಸಿಕೊಳ್ಳುವಂತೆ ಸಲಹೆ ನೀಡಿದರು ನಾರಾಯಣ ಆರೋಗ್ಯ ಕ್ಷೇತ್ರವನ್ನು ಆದ್ಯತಾ ವಲಯವನ್ನಾಗಿ ಪರಿಗಣಿಸಲಾಗಿದೆ ಮಂಡ್ಯ ಗ್ರಾಮೀಣ ಪ್ರದೇಶ ಹಾಗೂ ನಗರದ ಕೊಳಗೇರಿಗಳಲ್ಲಿ ಹೋಮ್ ಐಸೋಲೇಷನ್ಗೆ ಅವಕಾಶ ನೀಡದೆ ಸೋಂಕಿತರನ್ನು ಆಸ್ಪತ್ರೆಗೆ ದಾಖಲಿಸಲು ನಿರ್ಧರಿಸಲಾಗಿದೆ ಇದರಿಂದ ಇನ್ನೂ ಹೆಚ್ಚುವರಿಯಾಗಿ ನಾಲ್ಕು ಆರೈಕೆ ಕೇಂದ್ರಗಳನ್ನು ಸ್ಥಾಪಿಸಬೇಕಾಗಿದೆ ಎಂದರು ಜಿಲ್ಲಾ ಮಟ್ಟದಲ್ಲಿ ಐಸಿಯು ಬೆಡ್ಗಳ ಬೇಡಿಕೆ ಹೆಚ್ಚಾಗುತ್ತಿದೆ ವೈದ್ಯಕೀಯ ಕಾಲೇಜುಗಳ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯಗಳನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕಿದೆ ತಾಲೂಕು ಕೇಂದ್ರಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲಾಗುತ್ತಿದೆ ಸಮುದಾಯ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ದಿನವೊಂದಕ್ಕೆ ಹದಿನೆಂಟು ಕೆಎಲ್ ಆಮ್ಲಜನಕ ಪೂರೈಸಲು ನಿರ್ಧರಿಸಲಾಗಿದೆ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡಲು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಅಗತ್ಯ ವಾಹನ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದರು ನಂತರ ಮೈಸೂರಿಗೆ ತೆರಳಿದ ಉಪಮುಖ್ಯಮಂತ್ರಿ ಸುದ್ದಿಗಾರರೊಂದಿಗೆ ಬ್ಲಾಕ್ ಫಂಗಸ್ಗೆ ತುತ್ತಾದವರ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಬೇಕು ಯಾವುದೇ ಆಸ್ಪತ್ರೆಗಳು ಗುಪ್ತವಾಗಿ ಚಿಕಿತ್ಸೆ ನೀಡಬಾರದು ಎಂದು ಹೇಳಿದರು ಕೋವಿಡ್ ರೋಗದಿಂದ ಚೇತರಿಕೆ ಹೊಂದಲು ಸೋಂಕಿತರಿಗೆ ಸ್ಟೆರಾಯ್ಡ್ ಔಷಧಿಗಳನ್ನು ನೀಡುತ್ತಿರುವ ಪರಿಣಾಮ ಕೆಲವರಲ್ಲಿ ಬ್ಲಾಕ್ ಫಂಗಸ್ ಕಾಣಿಸುತ್ತಿದ್ದು ಈ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ದಾವಣಗೆರೆ ಜೆಜೆಎಂಸಿ ವೈದ್ಯಕೀಯ ಕಾಲೇಜಿನ ಇಎನ್ಟಿ ವಿಭಾಗದ ಮುಖ್ಯಸ್ಥ ಎಎಂ ಶಿವಕುಮಾರ್ ಡಿಡಿ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ಬ್ಲಾಕ್ ಫಂಗಸ್ ರೋಗ ತುಂಬಾ ಹಳೆಯ ಕಾಯಿಲೆಯಾಗಿದ್ದು ಮಧುಮೇಹ ರೋಗಿಗಳಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಮೂಗು ಕಟ್ಟುವುದು ಮೂಗಿನಿಂದ ಕಪ್ಪು ಅಥವಾ ರಕ್ತ ಮಿಶ್ರಿತ ದ್ರವ ಬರುವುದು ನಾಲಿಗೆ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸುವುದು ಕಣ್ಣುಗಳು ಕೆಂಪಾಗಿ ಊದಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳಾಗಿವೆ ಎಂದು ತಿಳಿಸಿದರು ರೋಗ ಲಕ್ಷಣ ಕಾಣಿಸಿಕೊಂಡ ತಕ್ಷಣ ಶಸ್ತ್ರಚಿಕಿತ್ಸೆಯೊಂದಿಗೆ ಲೈಪೋಸೋಮಲ್ ಆಂಪಿಟೆರಾಸಿನ್ ಬಿ ಚುಚ್ಚುಮದ್ದು ನೀಡುವ ಮೂಲಕ ಈ ಕಾಯಿಲೆಯನ್ನು ಗುಣಪಡಿಸಬಹುದು ಎಂದು ಅವರು ತಿಳಿಸಿದರು ತಜ್ಞರು ಅಥವಾ ಕಣ್ಣಿನ ಹೋಗಿ ಮತ್ತೊಮ್ಮೆ ಪರೀಕ್ಷಿಸಿ ಮಾಡಿಕೊಳ್ಳೋದು ಒಳ್ಳೆಯದು ಅಥವಾ ಅವರಿಗೆ ಒಂದು ಮೂಗಿನ ಏನಾದರೂ ಬ್ಲಾಕ್ ಆದರೆ ಅಥವಾ ಒಂದೇ ಮೂಗು ಕಡೆಯಿಂದ ಕಪ್ಪು ವರ್ಣದ ಸಿಂಬಳ ಬಂದರೆ ಅಥವಾ ರಕ್ತ ಮಿಶ್ರಿತ ಸಿಂಬಳ ಬಂದರೆ ಆ ಕಡೆ ತಲೆನೋವು ಬಂದರೆ ದೃಷ್ಟಿ ಮಾಂದ್ಯತೆ ಬಂದರೆ ಕಣ್ಣು ನೋವು ಆದರೆ ಆ ಕಡೆ ತಲೆನೋವು ಬಂದರೆ ತಕ್ಷಣವೇ ಕಣ್ಣಿನ ಡಾಕ್ಟ್ರ್ ಅಥವಾ ಎನ್ ಟಿ ಡಾಕ್ಟ್ರನ್ನ ಕಂಡಲ್ಲಿ ಈ ಕಾಯಿಲೆಯನ್ನು ಪ್ರಾಥಮಿಕ ಹಂತದಲ್ಲೇ ಕಂಡುಹಿಡಿದು ಶಸ್ತ್ರಚಿಕಿತ್ಸೆ ಮಾಡಿ ಇಂಜೆಕ್ಷನ್ ಇವರು ಸೇಫ್ ಕೋವಿಡ್ ಹತ್ತೊಂಬತ್ತಕ್ಕೆ ಕಾರಣವಾಗುವ ಸಾರ್ಸ್ ಸಾರ್ಸ್ಕೋಟು ವೈರಾಣುವಿನ ಪ್ರಸರಣ ತಡೆದು ಸಾಂಕ್ರಾಮಿಕ ನಿರ್ಮೂಲನೆಗೊಳಿಸಲು ಮುಖಗವಸು ವ್ಯಕ್ತಿಗತ ಅಂತರ ಶುಚಿತ್ವಕ್ಕೆ ಒತ್ತು ನೀಡುವುದರೊಂದಿಗೆ ಶುದ್ಧ ಗಾಳಿಯ ಮೂಲಕ ಸೋಂಕು ನಿಯಂತ್ರಿಸಿ ಎಂದು ಕೇಂದ್ರ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಕಚೇರಿ ಸಲಹೆ ನೀಡಿದೆ ಈ ಸಂಬಂಧ ಸುಲಭ ಹಾಗೂ ಸರಳವಾಗಿ ಅನುಸರಿಸುವ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದು ಈ ಸರಳ ಸಾಧನಗಳು ಅಭ್ಯಾಸಗಳು ದೇಶದಲ್ಲಿ ಸಾಂಕ್ರಾಮಿಕ ಉಲ್ಬಣಗೊಳ್ಳದಂತೆ ಸಾರ್ಸ್ಕೋ ಟು ವೈರಾಣು ಹಾಡುವುದನ್ನು ತಗ್ಗಿಸಲಿದೆ ಎಂದು ಹೇಳಲಾಗಿದೆ ಉತ್ತಮ ಗಾಳಿ ಇರುವ ಸ್ಥಳಗಳು ಸೋಂಕು ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಒಬ್ಬರಿಂದ ಮತ್ತೊಬ್ಬರಿಗೆ ಸೋಂಕು ಹಡುವ ಅಪಾಯವನ್ನು ತಗ್ಗಿಸುತ್ತದೆ ಹಾಗಾಗಿ ಕಿಟಕಿಗಳು ಬಾಗಿಲುಗಳನ್ನು ತೆರೆಯುವ ಮೂಲಕ ಸೋಂಕು ಹಾಡುವ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಮಾರ್ಗಸೂಚಿ ಹೇಳಿದೆ ಶುದ್ಧ ಗಾಳಿ ಸಮುದಾಯದ ರಕ್ಷಣೆಯಾಗಿದ್ದು ಕಚೇರಿಗಳು ಮನೆಗಳು ಮತ್ತು ದೊಡ್ಡ ಪ್ರಮಾಣದ ಸಾರ್ವಜನಿಕ ಸ್ಥಳಗಳಲ್ಲಿ ಹೊರಗಿನ ಗಾಳಿ ಲಭ್ಯವಾಗುವಂತೆ ನೋಡಿಕೊಳ್ಳುವುದು ಸೂಕ್ತ ಎಂದು ಸಲಹೆ ನೀಡಲಾಗಿದೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಧಾರಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು ಗುಡಿಸಲುಗಳು ಮನೆಗಳು ಕಚೇರಿಗಳು ಮತ್ತು ದೊಡ್ಡ ಕೇಂದ್ರೀಕೃತ ಕಟ್ಟಡಗಳಿಗೆ ಇದನ್ನು ಶಿಫಾರಸು ಮಾಡಲಾಗಿದೆ ಫ್ಯಾನ್ಗಳ ಬದಲಿಗೆ ತೆರೆದ ಕಿಟಕಿಗಳು ಮತ್ತು ಬಾಗಿಲುಗಳಿಂದ ಹೊರಾಂಗಣ ಗಾಳಿಯನ್ನು ಪಡೆದುಕೊಳ್ಳಬಹುದಾಗಿದ್ದು ಇದರಿಂದ ಗಾಳಿಯ ಗುಣಮಟ್ಟ ಸುಧಾರಿಸಬಹುದಾಗಿದೆ ಎಂದು ಮಾರ್ಗಸೂಚಿ ತಿಳಿಸಿದೆ ತೌತೆ ಚಂಡಮಾರುತದಿಂದ ಹಾನಿಗೊಂಡಿರುವ ಆಸ್ತಿಪಾಸ್ತಿಗಳನ್ನು ಮರುಸ್ಥಾಪಿಸಲು ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಎಲ್ಲಾ ಸಹಕಾರ ನೀಡುವುದಾಗಿ ರಾಷ್ಟ್ರೀಯ ಸಂಕಷ್ಟ ನಿರ್ವಹಣಾ ಸಮಿತಿ ಎನ್ಸಿಎಂಸಿ ಮುಖ್ಯಸ್ಥರಾದ ಸಂಪುಟ ಕಾರ್ಯದರ್ಶಿ ರಾಜೀವ್ ಗೌಬಾ ತಿಳಿಸಿದ್ದಾರೆ ತೌತೆ ಚಂಡಮಾರುತದಿಂದ ಬಾಧಿತವಾಗಿರುವ ಗುಜರಾತ್ ಮಹಾರಾಷ್ಟ ಕರ್ನಾಟಕ ಗೋವಾ ಕೇರಳ ತಮಿಳುನಾಡು ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಲಕ್ಷದ್ವೀಪ ನಗರ ಹವೇಲಿ ದಿಯು ದಮನ್ ದಾದ್ರಾ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದ ರಾಜೀವ್ ಗೌಬಾ ದೂರ ಸಂಪರ್ಕ ವಿದ್ಯುತ್ ರಸ್ತೆ ನೀರು ಸರಬರಾಜು ಸೇರಿದಂತೆ ಇತರ ಅವಶ್ಯಕ ಸೌಲಭ್ಯಗಳು ಹಾನಿಗೊಳಗಾಗಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡರು ಹವಾಮಾನ ಇಲಾಖೆಯಿಂದ ಕಾಲಕಾಲಕ್ಕೆ ಮುನ್ಸೂಚನೆ ದೊರೆತಿದ್ದರಿಂದಾಗಿ ಚಂಡಮಾರುತದಿಂದ ಹೆಚ್ಚಿನ ಆಸ್ತಿಪಾಸ್ತಿ ಹಾಗೂ ಜೀವಹಾನಿ ಸಂಭವಿಸಿಲ್ಲ ವಿವಿಧ ಇಲಾಖೆಗಳು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ದು ಕೋವಿಡ್ ಚಿಕಿತ್ಸಾ ಕೇಂದ್ರಗಳು ಹಾಗೂ ಆಸ್ಪತ್ರೆಗಳು ಚಂಡಮಾರುತದ ಹಾನಿಯಿಂದ ಸುರಕ್ಷಿತವಾಗಿವೆ ಎಂದು ಅವರು ಹೇಳಿದ್ದಾರೆ ಚಂಡಮಾರುತಕ್ಕೆ ಸಿಲುಕಿದವರನ್ನು ರಕ್ಷಿಸಲು ಭಾರತೀಯ ನೌಕಾಪಡೆ ಕರಾವಳಿ ರಕ್ಷಣಾ ಪಡೆ ಹಾಗೂ ಇತರ ರಕ್ಷಣಾ ಪಡೆಗಳ ಕಾರ್ಯನಿರ್ವಹಣೆ ಕುರಿತು ಚರ್ಚಿಸಲಾಯಿತು ಹಾನಿಗೊಳಗಾಗಿರುವ ಜೀವನಾವಶ್ಯಕ ಸೌಲಭ್ಯಗಳನ್ನು ಮರುಸ್ಥಾಪಿಸಲು ಸ್ಥಳೀಯ ಆಡಳಿತ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿ ಪಡೆದ ರಾಜೀವ್ ಗೌಬ ಕೇಂದ್ರ ಸಚಿವಾಲಯಗಳು ಹಾಗೂ ವಿವಿಧ ಸಂಸ್ಥೆಗಳು ಅಗತ್ಯ ನೆರವು ನೀಡಲಿವೆ ಎಂದು ಭರವಸೆ ನೀಡಿದರು ಕೋವಿಡ್ ಹತ್ತೊಂಬತ್ತು ಸಾಂಕ್ರಾಮಿಕ ಜಗತ್ತನ್ನು ಮರುರೂಪಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ ಇಪ್ಪತ್ತಾರನೇ ಏಷ್ಯಾ ನಿಕ್ಕಿ ಸಮ್ಮೇಳನದಲ್ಲಿ ಅವರು ಈ ಬಿಕ್ಕಟ್ಟು ಯಾರು ಊಹಿಸದಂತಹ ಪರಿಸ್ಥಿತಿಯಾಗಿದ್ದು ಜಾಗತಿಕ ವ್ಯವಸ್ಥೆ ಹಾಗೂ ಏಷ್ಯಾದ ಮೇಲೆ ಉಂಟಾಗಲಿರುವ ದೀರ್ಘಾವಧಿಯ ಪ್ರಭಾವವನ್ನು ಇನ್ನೂ ಗ್ರಹಿಸಬೇಕಾಗಿದೆ ಎಂದರು ಕೋವಿಡ್ ಪರಿಸ್ಥಿತಿ ನಂಬಿಕೆ ಪಾರದರ್ಶಕತೆ ಹಾಗೂ ವಿಶ್ವಾಸಾರ್ಹ ಪೂರೈಕೆ ಸರಪಳಿಗಳ ಮೌಲ್ಯವನ್ನು ಹೊರತಂದಿದೆ ಎಂದು ಅವರು ಹೇಳಿದರು ಹೆಚ್ಚಿನ ಜಾಗತಿಕ ಸಾಮರ್ಥ್ಯಗಳನ್ನು ಸೃಷ್ಟಿಸುವ ಹಾಗೂ ದೀರ್ಘಕಾಲ ಬಾಳಿಕೆಯ ವಿಕೇಂದ್ರೀಕೃತ ಜಾಗತೀಕರಣವನ್ನು ಉತ್ತೇಜಿಸುವ ಅಗತ್ಯವನ್ನು ಸಚಿವ ಜೈಶಂಕರ್ ಒತ್ತಿ ಹೇಳಿದರು ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ದೇಶದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಗಳಾದ ಐಐಎಸ್ಸಿ ಐಐಟಿ ಐಐಐಟಿ ಐಐಎಸ್ಇಆರ್ ಹಾಗೂ ಎನ್ಐಟಿಗಳ ನಿರ್ದೇಶಕರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದರು ಶಿಕ್ಷಣ ಖಾತೆ ರಾಜ್ಯ ಸಚಿವ ಸಂಜಯ್ ದೋತ್ರೆ ಕೂಡ ಸಭೆಯಲ್ಲಿ ಭಾಗವಹಿಸಿದ್ದರು ಉನ್ನತ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಉಪಸ್ಥಿತರಿದ್ದರು ಕೋವಿಡ್ ಪರಿಸ್ಥಿತಿ ನಿಭಾಯಿಸಲು ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ರಾಷ್ಟ್ರೀಯ ಮಹತ್ವದ ಶಿಕ್ಷಣ ಸಂಸ್ಥೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ ಎಂದು ಪೋಖ್ರಿಯಾಲ್ ಸಲಹೆ ನೀಡಿದರು ಈ ಸಂಸ್ಥೆಗಳಿಂದ ಆನ್ಲೈನ್ ಶಿಕ್ಷಣ ವರ್ಚುವಲ್ ಲ್ಯಾಬೊರೇಟರಿ ಕೋರ್ಸ್ ನಡೆಸುವುದನ್ನು ಸಚಿವರು ಪರಿಶೀಲಿಸಿದರು ಮಾರ್ಚ್ ಇಪ್ಪತ್ತರಿಂದಲೇ ಆನ್ಲೈನ್ ತರಗತಿಗಳು ನಡೆಯುತ್ತಿವೆ ಅದಕ್ಕಾಗಿ ಹಲವು ಸಂಸ್ಥೆಗಳು ತಮ್ಮದೇ ಆದ ಆಪ್ ಅಭಿವೃದ್ಧಿಪಡಿಸಿವೆ ಎಂದು ಸಂಸ್ಥೆಗಳ ಮುಖ್ಯಸ್ಥರು ವಿವರ ನೀಡಿದರು ಪ್ರಸ್ತುತ ಪರಿಸ್ಥಿತಿಗೆ ಸಕಾರಾತ್ಮಕ ಚಿಂತನೆ ಮತ್ತು ಸಕಾರಾತ್ಮಕ ಪ್ರತಿಕ್ರಿಯೆಗಳು ವಿದ್ಯಾರ್ಥಿಗಳಲ್ಲಿ ಹಾಗೂ ಬೋಧಕ ಸಮುದಾಯದಲ್ಲಿ ಅನಗತ್ಯ ಆತಂಕವನ್ನು ತಪ್ಪಿಸಬಹುದು ಎಂದು ಅನೇಕ ಸಂಸ್ಥೆಗಳು ಈಗಾಗಲೇ ಹೊಸ ಇಲಾಖೆ ಬಹುಶಿಸ್ತಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿವೆ ಐಐಎಸ್ಸಿ ಬೆಂಗಳೂರು ಹಾಗೂ ಐಐಟಿ ಖರಗ್ಪುರ್ ಶೀಘ್ರದಲ್ಲೇ ವೈದ್ಯಕೀಯ ವಿಜ್ಞಾನದಲ್ಲಿ ಕೋರ್ಸ್ ಆರಂಭಿಸಲಿವೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು ಕೇರಳದಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸೇರಿದಂತೆ ಇಪ್ಪತ್ತೊಂದು ಮಂದಿ ಸದಸ್ಯರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು ತಿರುವನಂತಪುರದ ಸೆಂಟ್ರಲ್ ಸ್ಟೇಡಿಯಂನಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಅರೀಫ್ ಮೊಹಮ್ಮದ್ ಖಾನ್ ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಅಧಿಕಾರ ಗೋಪ್ಯತೆಯನ್ನು ಬೋಧಿಸಿದರು ಕೇರಳದಲ್ಲಿ ಐದು ವರ್ಷಗಳಿಗೊಮ್ಮೆ ಅಧಿಕಾರದ ಬದಲಾವಣೆಯಾಗುವ ಸಂಪ್ರದಾಯ ಮುರಿದು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಯುಡಿಎಫ್ ಹಾಗೂ ಎಲ್ಡಿಎಫ್ ಮೈತ್ರಿಕೂಟ ಜಯಬೇರಿ ಬಾರಿಸಿದ್ದು ಎರಡನೇ ಬಾರಿ ಸರ್ಕಾರ ರಚಿಸಿದೆ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದು ಇಂದು ತಮ್ಮ ಸಂಪುಟಕ್ಕೆ ಇಪ್ಪತ್ತೊಂದು ಮಂದಿಯನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹಾಗೂ ನೂತನ ಸಚಿವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಕೋವಿಡ್ ಹತ್ತೊಂಬತ್ತು ಸೋಂಕು ಸ್ವಯಂ ಪರೀಕ್ಷೆಗೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಅನುಮೋದನೆ ನೀಡಿದ್ದು ಇನ್ನು ಮುಂದೆ ಪರೀಕ್ಷಾ ಕಿಟ್ಗಳ ಮೂಲಕ ಜನರು ತಮ್ಮ ಮೂಗಿನ ಸ್ವಾಪ್ ಸಂಗ್ರಹಿಸಿ ಕೆಲವೇ ನಿಮಿಷಗಳಲ್ಲಿ ಕೋವಿಡ್ ಹತ್ತೊಂಬತ್ತು ಫಲಿತಾಂಶ ಪಡೆಯಲು ಸಾಧ್ಯವಾಗಲಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಶೀಘ್ರದಲ್ಲೇ ಪರೀಕ್ಷಾ ಫಲಿತಾಂಶ ದೊರೆಯುವುದರಿಂದ ಕೊರೋನಾ ಸೋಂಕಿನ ಚಿಕಿತ್ಸೆಗೆ ಸಹಕಾರಿಯಾಗುವುದರ ಜೊತೆಗೆ ರೋಗ ಹರಡದಂತೆ ನಿಯಂತ್ರಿಸಲು ಇದು ಸಹಕಾರಿಯಾಗಲಿದೆ ಚಾಮರಾಜನಗರ ಜಿಲ್ಲೆಗೆ ಹತ್ತು ಸಾವಿರ ಕೊರೊನಾ ಲಸಿಕೆ ಬಂದಿದ್ದು ಅದನ್ನು ಪ್ರಾಥಮಿಕ ಮತ್ತು ಉಪ ಆರೋಗ್ಯ ಕೇಂದ್ರಗಳಿಗೆ ಹಂಚಿಕೆ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ಹದಿನೆಂಟು ವರ್ಷ ಮೇಲ್ಪಟ್ಟ ಫಲಾನುಭವಿಗಳಿಗೆ ಮೊದಲನೇ ಡೋಸ್ ಲಸಿಕೆ ಮತ್ತು ನಲವತ್ತೈದು ವರ್ಷ ಮೇಲ್ಪಟ್ಟ ಫಲಾನುಭವಿಗಳಿಗೆ ಎರಡನೇ ಡೋಸ್ ಲಸಿಕೆ ನೀಡಲಾಗುತ್ತಿದೆ ಕೋವಿಶೀಲ್ಡ್ ಲಸಿಕೆಯನ್ನು ಅಗರ ಮಾಂಬಳಿ ಪೊಲೀಸ್ ಠಾಣೆ ಸಿಬ್ಬಂದಿ ಸಿದ್ದರಾಜು ಎರಡನೇ ಡೋಸ್ ಲಸಿಕೆ ಪಡೆದಿದ್ದು ಯಾವುದೇ ಅಡ್ಡ ಪರಿಣಾಮವಾಗಿಲ್ಲ ಸಾರ್ವಜನಿಕರು ಯಾವುದೇ ಅಂಜಿಕೆ ಇಲ್ಲದೆ ಲಸಿಕೆ ಪಡೆಯಬೇಕೆಂದು ಸಲಹೆ ನೀಡಿದರು ಪ್ರತಿಯೊಬ್ಬರೂ ಸಹ ಲಸಿಕೆಯನ್ನು ಪಡೆದುಕೊಳ್ಳುವ ಮುಖಾಂತರ ಕೊರೋನೆಯನ್ನು ನಿರ್ಮೂಲನೆ ಮಾಡಲು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ ಹಾಗೆಯೇ ನಾನು ತಗೆದುಕೊಂಡ ಮೊದಲನೇ ಮತ್ತು ಎರಡನೇ ಡೋಸಿನಲ್ಲೂ ಸಹ ಯಾವುದೇ ಅಡ್ಡ ಪರಿಣಾಮಗಳು ಬೀರಿಲ್ಲ ಕೊಳ್ಳೇಗಾಲ ನಗರಸಭೆ ಸಿಬ್ಬಂದಿ ನಾಗೇಂದ್ರ ಈ ಹಿಂದೆ ಪಡೆಯಲು ಮುಂದಾಗಬೇಕು ಎಂದರು ಹಾಗೂ ಎರಡನೇ ಹಂತದ ಲಸಿಕೆಯನ್ನು ಕೂಡ ಈಗ ಲಸಿಕೆಯನ್ನು ಪಡೆದೇ ಇರ್ತೇನೆ ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಕೂಡ ನನಗೆ ಬೀರಿಲ್ಲ ಇದೇ ರೀತಿ ತಾವು ಸಾರ್ವಜನಿಕರು ಎಲ್ಲ ಕೂಡ ಸರ್ಕಾರದ ನಿಯಮ ರೀತಿಯ ಲಸಿಕೆಯನ್ನು ಹಾಕಿಸಿಕೊಳ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನಮ್ಮ ಪೋಸ್ಟ್ ಮಾಸ್ಟರ್ ಶಂಕರ್ ಸರ್ಕಾರ ಅಂಚೆ ಇಲಾಖೆಯ ಸಿಬ್ಬಂದಿಯನ್ನು ಕೊರೋನಾ ಮುಂಚೂಣಿ ಕಾರ್ಯಕರ್ತರ ಎಂದು ಗುರುತಿಸಿ ಲಸಿಕೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಸೊ ಹೀಗಾಗಿ ನಮ್ಗೆ ಹದಿನೆಂಟು ವರ್ಷ ತುಂಬಿರೋರಿಗೆ ನಮ್ಮ ಏನು ಆರೋಗ್ಯ ಕಾರ್ಯಕರ್ತರ ಇರಲಿ ನಮ್ಮ ಅಂಚೆ ಕಚೇರಿಯರಲ್ಲಿ ಈ ತರ ಯಾರು ಮುಂಚೂಣಿ ಕಾರ್ಯಕರ್ತಿದ್ದಾರೆ ಇವರಿಗೆ ಗುರುತಿಸಿ ಫಸ್ಟ್ ಲಸಿಕೆ ಕೊಡ್ತಾ ಇರೋದ್ರಿಂದ ಒಂದು ಕೋವಿಡ್ ನೈನ್ಟೀನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲೇ ಸ್ಥಳದಲ್ಲಿ ಕೂಡ ನಮಗೆ ಅದು ಇಂಟರ್ನೆಟ್ ಸೌಲಭ್ಯ ಇದ್ರೂ ಕೂಡ ಇಲ್ಲೇ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಶ್ಲಾಘನೀಯವಾದದು ಸೊ ಸರ್ ಇಲಾಖೆ ಸಿಬ್ಬಂದಿ ಕೊರೋನಾ ಲಸಿಕೆ ಪಡೆದಿದ್ದು ಪ್ರಮಾಣ ಪತ್ರ ಸ್ವೀಕರಿಸಿರುವುದಾಗಿ ಹೇಳಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ನಾವು ಕೋವಿಶೀಲ್ಡ್ ಇಂಜೆಕ್ಷನ್ ತಗೋತಾ ಇದೀವಿ ಫಸ್ಟ್ ಡೋಸು ಇವಾಗ ಮಾಡಿಸ್ಕೊಂಡಿದ್ದೀವಿ ಇವಾಗ ಸೊ ಇದೇ ತರ ಎಲ್ಲರಿಗೂ ನಾಗರಿಕರಿಗೆ ಎಲ್ಲರಿಗೂ ಸಪ್ಲೈ ಆಗಿ ಬೇಗ ಬೇಗ ಎಲ್ಲರೂ ಕೋವಿಶೀಲ್ಡ್ ಹಾಕಿಸಿಕೊಳ್ಳೋದ್ರಿಂದ ಕೋವಿಡ್ ನೈನ್ಟೀನ್ ನಿರ್ಮೂಲನ ಮಾಡೋದಕ್ಕೆ ಇದೊಂದು ಒಳ್ಳೆ ಹೆಜ್ಜೆ ಅಂತ ನಾವು ಇದರಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಳಂದೂರು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನಾಗೇಂದ್ರ ಮೂರ್ತಿ ಸರ್ಕಾರದ ಮಾರ್ಗಸೂಚಿಯಂತೆ ಕೊರೋನಾ ಲಸಿಕೆ ನೀಡುತ್ತಿದ್ದು ಸಾರ್ವಜನಿಕರು ನಿರಾತಂಕವಾಗಿ ಲಸಿಕೆ ಪಡೆಯಬೇಕು ಎಂದು ತಿಳಿಸಿದರು ಎಂಬತ್ನಾಲ್ಕು ದಿನಗಳ ನಂತರ ಮೊದಲನೇ ಡೋಸ್ ನಂತರ ಎಂಬತ್ನಾಲ್ಕು ದಿನಗಳು ಯಾವಾಗಿದೆ ಅಂತ ಇನ್ನು ಹವಾ ವರ್ತಮಾನ ರಾಜ್ಯದ ಕರಾವಳಿ ಹಾಗೂ ಒಳನಾಡಿನಲ್ಲಿ ಮಳೆಯಾಗಿದ್ದು ಮಂಡ್ಯದಲ್ಲಿ ಅತಿ ಹೆಚ್ಚು ಏಳು ಸೆಂಟಿಮೀಟರ್ ಮಳೆಯಾಗಿದೆ ಮಂಕಿ ಸಿದ್ದಾಪುರ ಶಿರಾಳಿ ತೊಂಡೆಬಾವಿ ಐದು ಮುಲ್ಕಿ ಅಜ್ಜಂಪುರ ಕುಷ್ಟಗಿ ನಾಲ್ಕು ಕುಂದಾಪುರ ಚಳ್ಳಕೆರೆ ಹೊಸದುರ್ಗ ಮೂರು ಮಂಗಳೂರು ಗೋಕರ್ಣದಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ರಾಯಚೂರಿನಲ್ಲಿ ಅತಿ ಹೆಚ್ಚು ಗರಿಷ್ಠ ತಾಪಮಾನ ಮೂವತ್ತೇಳು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಮುನ್ಸೂಚನೆಯಂತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕರಾವಳಿ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡಕವಿದ ವಾತಾವರಣ ಕೆಲವೆಡೆ ಹಗುರ ಮಳೆ ಸಾಧ್ಯತೆ ಗರಿಷ್ಠ ತಾಪಮಾನ ಮೂವತ್ತೊಂದು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಗ್ರಾಮೀಣ ಭಾರತವನ್ನು ಕೊರೋನಾ ಮುಕ್ತವಾಗಿಸಲು ಸಂಘಟನಾತ್ಮಕ ಪ್ರಯತ್ನ ಪರಿಣಾಮಕಾರಿ ನೀತಿ ರೂಪಿಸಲು ಸ್ಥಳೀಯ ಮಟ್ಟದ ಅನುಭವ ಸಹಕಾರಿ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಕೋವಿಡ್ ಸಕ್ರಿಯ ಪ್ರಕರಣಗಳಲ್ಲಿ ಗಣನೀಯ ಇಳಿಕೆ ಮನೆಯಲ್ಲಿಯೇ ಪರೀಕ್ಷೆ ಮಾಡಿಕೊಳ್ಳುವ ಸೌಲಭ್ಯ ಶೀಘ್ರ ಕೇಂದ್ರ ಆರೋಗ್ಯ ಸಚಿವಾಲಯ ಹಳ್ಳಿಗಳಲ್ಲಿ ಕೋವಿಡ್ ಪರೀಕ್ಷೆ ಚಿಕಿತ್ಸೆ ಚುರುಕುಗೊಳಿಸಲು ಅಗತ್ಯ ಕ್ರಮ ಗ್ರಾಮ ಪಂಚಾಯಿತಿಗಳಿಗೆ ಐವತ್ತು ಸಾವಿರ ರೂಪಾಯಿ ಒದಗಿಸಲು ಮುಖ್ಯಮಂತ್ರಿ ಸಮ್ಮತಿ ಡಾಕ್ಟರ್ ಕೆ ಸುಧಾಕರ್ ಕೊರೋನಾ ನಿಯಂತ್ರಣಕ್ಕೆ ಖಾಸಗಿ ಸಂಘ ಸಂಸ್ಥೆಗಳ ಸಹಕಾರ ಅತ್ಯವಶ್ಯ ಲಾಕ್ಡೌನ್ ಮತ್ತಷ್ಟು ಬಿಗಿಗೊಳಿಸಲು ಚಿಂತನೆ ಬಸವರಾಜ ಬೊಮ್ಮಾಯಿ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು ವೀಕ್ಷಕರೇ ನಾನೀಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್ ಹತ್ತೊಂಬತ್ತು ಲಸಿಕೆ ಪಡೆಯುವುದು ಅಗತ್ಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರ